ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಈದ್ ವೆಕೇಷನ್ಗೆ ನಾವು ಎಲ್ಲಿಗೆಲ್ಲ ಹೋಗಿದ್ವಿ, ಹಾಗೆಯೇ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅನ್ಕೋತೀನಿ. ಕೀಪ್ ವಾಚಿಂಗ್. ನಾವು ಹೊರಟಿರೋದು ಸ್ಯಾಟರ್ಡೆ ಈವ್ನಿಂಗ್ 6:00 ಡಿಬ್ಬಾದಲ್ಲಿರೋ ಫುಜೇರಾ ಬೀಚ್ ಕಡೆ ಹೊರಟಿದ್ದೀವಿ. ಈವ್ನಿಂಗ್ ಟೈಮ್ ಆಗಿದ್ರಿಂದ ಸ್ವಲ್ಪ ರಿಫ್ರೆಶ್ ಆಗಲಿ ಅಂತ ಅಲ್ಲೇ ಆನ್ ದಿ ವೇ ಟೀ ಎಲ್ಲ ತಗೊಂಡು, ಈಗ ಟೀ ತಿಂಡಿ ಎಲ್ಲ ತಿನ್ಕೊಂಡು ಜರ್ನಿ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಿಮಗೆ ಕಾಣಿಸ್ತಿರೋದೆಲ್ಲನೂ ಕೂಡ ಖರ್ಜೂರದ ಮರ ನೋಡ್ತಿರ್ಬೋದು. ಒಂದೊಂದು ಮರದಲ್ಲಿ ಎಷ್ಟೊಂದು ಗೊಂಚಲು ಬಿಟ್ಟಿದೆ ಅಂತ ನಂಗಂತೂ ನೋಡಿನೇ ಕುಯ್ಯೋಣ ಅನ್ನಿಸ್ತಾ ಇತ್ತು. ಬಟ್ ಅದು ಇನ್ನೂ ಕೂಡ ಸಂಪೂರ್ಣವಾಗಿ ಹಣ್ಣಾಗಿಲ್ಲ, ಹಣ್ಣಾದರೆ ಅದು ಇನ್ನೂ ಕೂಡ ಬ್ರೌನಿಶ್ ಆಗುತ್ತೆ. ಇಲ್ಲಿ ಖರ್ಜೂರನ ಕುಯ್ಬೋದು, ಬಟ್ ವೇಸ್ಟ್ ಮಾಡೋಂಗಿಲ್ಲ ಅಷ್ಟೇ. ಕೆಲವೊಂದು ಮರದಲ್ಲಿ ಖರ್ಜೂರಗಳ ಹಣ್ಣಾಗಿತ್ತು, ಅದನ್ನೆಲ್ಲ ಕೆಲವರು ಕುಯ್ತಾ ಇದ್ರು ಅಲ್ಲೇ ಲೋಕಲ್ ಅವರು. ಸೊ ನಾವು ಕೂಡ ಬೀಚ್ ರೀಚ್ ಆಗ್ತಾ ಬಂದ್ವಿ. ಇನ್ನೊಂದು ಸ್ವಲ್ಪ ದೂರ ಇದೆ ಹೋಗೋದಕ್ಕೆ. ಇದು ಎಂಟ್ರೆನ್ಸ್, ಇಲ್ಲಿಂದ ಸುಮಾರು ದೂರ ಹೀಗೇನೆ ಮಡ್ ರೋಡಲ್ಲಿ ಹೋಗೋಕ್ಕಿದೆ. ಫುಲ್ಲು ಬೀಚ್ ರೋಡೇನೆ. ಲಾಸ್ಟ್ ಟೈಮ್ ಬರುವಾಗ ಫುಲ್ ದಿಬ್ಬ ಥರ ಎಲ್ಲ ಇತ್ತು, ಏನೂ ಕಾಣಿಸ್ತಾನೆ ಇರಲಿಲ್ಲ ಲೆವೆಲ್ ಆಗಿ. ಈ ಸರಿ ಹೋಗುವಾಗ ಫುಲ್ ಲೆವೆಲ್ ಮಾಡಿದ್ರು, ನೋಡಿ ನಮಗೂ ಕೂಡ ತುಂಬ ಖುಷಿಯಾಯಿತು. ನಾವು ಫುಲ್ ಡೆಡ್ ಎಂಡಿಗೆ ಬಂದು ಇಲ್ಲಿ ಗಾಡಿನ ಪಾರ್ಕ್ ಮಾಡಿದ್ದೀವಿ. ಬಾಯ್ಸ್ ಕೆಲವರೆಲ್ಲ ನೀರಲ್ಲಿ ಆಟ ಆಡೋದಕ್ಕೆ ಆಲ್ರೆಡಿ ರೆಡಿಯಾಗಿ ಬಂದಿದ್ರು, ಇನ್ನು ಕೆಲವರು ಇನ್ನೂ ರೆಡಿಯಾಗಬೇಕಿತ್ತು ಅಷ್ಟೇ. ನೋಡ್ತಿರ್ಬೋದು ಎಲ್ರೂ ಇವಾಗ ಎಲ್ಲರೂ ರೆಡಿಯಾಗಿ ಬೀಚಲ್ಲಿ ಆಟ ಆಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೆಲ್ಲ ನೋಡ್ತಿರ್ಬೋದು ನೀವು, ಜನಗಳು ಯಾರೂ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ನೈಟ್ ಪಾರ್ಟೀಸ್ ಎಲ್ಲ ಜಾಸ್ತಿ ಆಗೋದ್ರಿಂದ ಜನರೆಲ್ಲ ಅವಾಗಷ್ಟೇ ಬರ್ತಾ ಇದ್ರು. ನಾವು ಸ್ವಲ್ಪ ಬೇಗನೆ ರೀಚ್ ಆಗಿದ್ವಿ. ಇಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ, ಬೀಚಲ್ಲೆಲ್ಲ ಆಟಾಡಿ ಆದ್ಮೇಲೆ ಫ್ರೆಶ್ ಅಪ್ ಆಗೋದಕ್ಕೆ ಯಾವುದೇ ಒಳ್ಳೆ ನೀರಿಲ್ಲ. ಅದರಿಂದಾಗಿ ನಾವು ಗರ್ಲ್ಸ್ ಫುಲ್ ನೀರಿಗೆಲ್ಲ ಇಳಿದು ಆಟ ಆಡೋದಕ್ಕೆ ಹೋಗಿಲ್ಲ, ಅಲ್ಲೇ ಸೈಡಲ್ಲಿ ಆಟ ಆಡ್ತಾ ಇದ್ವಿ ಅಷ್ಟೇ. ಬೀಚಲ್ಲೆಲ್ಲ ಆಟಾಡಿ ಆದ್ಮೇಲೆ ತಲೆ ಎಲ್ಲ ನೀಟಾಗಿ ತೊಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ, ಇಲ್ದಿದ್ರೆ ಅದರಿಂದನೇ ತುಂಬ ಹೇರ್ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಹಾಗಾಗಿ ನಾವು ಅಲ್ಲೇ ಸೈಡಲ್ಲಿ ಆಟ ಆಡ್ತಾ ಇದ್ವಿ. ಆದ್ರೂ ಅರ್ಧದಷ್ಟು ಎಲ್ರೂ ಒದ್ದೆ ಆಗಿದ್ವಿ. ಸೊ ಇವಾಗ ನಾವು ನೀರಲ್ಲಿ ಆಟ ಆಡೋದಕ್ಕೆ ಬಂದಿದ್ದೀವಿ. ನಾವಂತೂ ಇವಾಗ ಸ್ಟಾರ್ಟ್ ಮಾಡಿದವರು ತುಂಬ ಹೊತ್ತು ಕತ್ಲಾಗೋವರೆಗೂ ನೀರಲ್ಲೇ ಆಟ ಆಡ್ತಾ ಇದ್ವಿ. ಟೈಮ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅಲ್ಲಿಂದ ರಿಟರ್ನ್ ಬರೋದಕ್ಕಂತೂ ಯಾರಿಗೂ ಮನಸ್ಸಾಗ್ತಾ ಇರಲಿಲ್ಲ, ಅಷ್ಟೊಂದು ಸೂಪರ್ ಆಗಿತ್ತು. ಸೊ ಇಲ್ಲಿ ಕೂಡ ತುಂಬ ಜನ ಎಂಜಾಯ್ ಮಾಡ್ತಾ ಇದ್ರು. ಸೊ ಇಲ್ಲಿ ನೋಡಿ ನಮ್ಮ ಚೌಟ ಆರ್ವಿನೂ ಕೂಡ ನೀರಲ್ಲಿ ಆಟ ಆಡೋದಕ್ಕೆ ಫುಲ್ ರೆಡಿಯಾಗಿ ಹೋಗ್ತಾ ಇದ್ದಾರೆ.
ನಂಗಂತೂ ಈ ಥರ ಎಂಜಾಯ್ ಮಾಡುವಾಗೆಲ್ಲ ವಿಡಿಯೋ ಮಾಡ್ಕೊಂಡು ಕೂರೋದು ಅಂತೂ ನನ್ನ ಕೈಲಿ ಸಾಧ್ಯನೇ ಇಲ್ಲ. ಹಾಗಾಗಿ ಒಬ್ಬರು ಅಕ್ಕ ಫ್ರೀ ಇದ್ದರು, ಅವ್ರ ಜೊತೆ ಮೊಬೈಲ್ ಕೊಟ್ಟು ನಾನು ಕೂಡ ನೀರಲ್ಲಿ ಆಟ ಆಡೋದಕ್ಕೆ ಹೊರಟೋದೆ. ನೆಕ್ಸ್ಟ್ ಇವ್ರದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ರಿಲ್ಯಾಕ್ಸ್ ಎಲ್ಲ ಮಾಡಾದ್ಮೇಲೆ ಈಗ ತಂದಿರೋ ಐಟಮ್ಸ್ನೆಲ್ಲ ಅನ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಈ ಕಡೆ ತಂದಿರೋ ಫೋಲ್ಡಿಂಗ್ ಚೇರು, ಟೇಬಲ್, ಟೆಂಟ್, ವಾಟರ್ ಬಾಟಲ್ ಎಲ್ಲದನ್ನು ಕೂಡ ಈ ಕಡೆಗೆ ಅರೇಂಜ್ ಮಾಡಿದ್ದೀವಿ. ಇಲ್ಲಿ ಸ್ವಲ್ಪ ಜನ ಬಾರ್ಬಿಕ್ಯೂ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಈ ಲೋಷನ್ ಅನ್ನು ಹಾಕಿ ಮುಖದ ಮೇಲೆ ಸಹ ಹಚ್ಚಬಹುದು. ಹೌದಾ? ಇವತ್ತು ಚಾರ್ಕೋಲ್ ಅಡಿಗೆ ಮಾಡ್ತಿದ್ದೀವಿ. ಇಲ್ಲಿ ಬಾರ್ಬಿಕ್ಯೂ ಮಾಡೋದಕ್ಕೆ ಚಿಕನ್ ಮ್ಯಾರಿನೇಷನ್ ಕೂಡ ರೆಡಿ ಇದೆ. ಲಾಸ್ಟ್ ಟೈಮು ನಾವು ಟ್ರಿಪ್ಪಿಗೆ ಹೋದಾಗ ರೆಡಿಮೇಡ್ ಪೌಡರ್ನ ಶಾಪಿಂದ ಪರ್ಚೇಸ್ ಮಾಡಿ ಚಿಕನ್ ಮ್ಯಾರಿನೇಷನ್ ಮಾಡಿ ಬಾರ್ಬಿಕ್ಯೂ ಮಾಡಿದ್ವಿ. ಬಟ್ ಅದು ಅಷ್ಟೊಂದು ಟೇಸ್ಟ್ ಅನ್ನಿಸ್ಲಿಲ್ಲ. ಬಟ್ ಈ ಸರಿ ಮಾಡಿದ ಬಾರ್ಬಿಕ್ಯೂ ಅಂತೂ ತುಂಬಾ ಟೇಸ್ಟಿ ಆಗಿತ್ತು, ಎಲ್ರಿಗೂ ತುಂಬ ಇಷ್ಟ ಆಯಿತು. ಇದನ್ನು ಪ್ರಿಪೇರ್ ಮಾಡಿದ್ದು ಇಲ್ಲಿ ಫೋಟೋ ಕಾಣಿಸ್ತಾ ಇದೆಯಲ್ಲ, ಇವ್ರ ಹೆಸರು ವಿಶಾಲ್ ಅಂತ ಹೇಳಿ ಅವರು. ಸೊ ಅವ್ರ ಜೊತೆ ನಾವು ಕೇಳ್ತಾ ಇದ್ವಿ, ನಾವು ಪ್ರಿಪೇರ್ ಮಾಡಿದ್ರೆ ಇಷ್ಟೊಂದು ಟೇಸ್ಟಿಯಾಗಿ ಬರೋದೇ ಇಲ್ಲ, ನೀವು ಯಾವ ಬ್ರ್ಯಾಂಡ್ ಮಸಾಲ ಯೂಸ್ ಮಾಡಿದ್ದು ಅಂತ ಹೇಳಿ. ಸೊ ಅವ್ರು ಹೇಳಿದರು, ನಾನು ರೆಡಿಮೇಡ್ ಯಾವುದೂ ಯೂಸ್ ಮಾಡಿಲ್ಲ, ಮನೆಯಲ್ಲೇ ಗ್ರೈಂಡ್ ಮಾಡಿ ಮಸಾಲೆನ ಪ್ರಿಪೇರ್ ಮಾಡಿದ್ದು ಅಂತ. ಸೊ ನಮಗಂತೂ ನಿಜವಾಗ್ಲೂ ಶಾಕು, ಮನೇಲೂ ಈ ಥರ ಇಷ್ಟು ಟೇಸ್ಟಿಯಾಗಿ ಮಸಾಲೆನ ಪ್ರಿಪೇರ್ ಮಾಡ್ಬೋದಾ ಬಾರ್ಬಿಕ್ಯೂಗೆ ಅಂತ. ಸೊ ಅವ್ರ ಜೊತೆ ಕೇಳಿಕೊಂಡು ಆ ರೆಸಿಪಿನೂ ಕೂಡ ನಾನು ತಿಳ್ಕೊಂಡಿದ್ದೀನಿ, ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಯಾವುದಾದ್ರೂ ಸಣ್ಣ ಪುಟ್ಟ ಪಾರ್ಟಿ ಅಥವಾ ಟ್ರಿಪ್ಗೆಲ್ಲ ರೆಡಿ ಮಾಡ್ಕೊಳ್ಬೋದು. ಮೆಥಡ್ ಕೂಡ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿದೆ. ಈ ಮ್ಯಾರಿನೇಷನ್ಗೆ ಅವರು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಜಿಂಜರ್ ಗಾರ್ಲಿಕ್, ಹಾಗೇ ಸ್ವಲ್ಪ ಚಕ್ಕೆ ಲವಂಗ, ಸ್ಪೈಸ್ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಗ್ರೀನ್ ಚಿಲ್ಲಿನ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಾರೆ ಫಸ್ಟ್ಗೆ. ನೆಕ್ಸ್ಟ್ ತಗೊಂಡಿರೋ ಚಿಕನ್ಗೆ ಈ ಗ್ರೈಂಡ್ ಮಾಡಿರೋ ಮಸಾಲೆನೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಕರ್ಡು, ಜೀರಾ ಪೌಡರ್, ಕೊರಿಯಾಂಡರ್ ಪೌಡರ್, ಸಾಲ್ಟ್, ಲೆಮನ್ ಜ್ಯೂಸ್ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿನಿಮಮ್ ಅಂದರೆ ಹಾಫ್ ಆನ್ ಅವರು ಅಥವಾ ಅದಕ್ಕಿಂತ ಜಾಸ್ತಿನೂ ನೀವು ಫ್ರಿಜ್ಜಲ್ಲಿ ಮ್ಯಾರಿನೇಷನ್ಗೆ ಇಡಬೇಕಾಗುತ್ತೆ. ಆ ಕಡೆ ಸ್ವಲ್ಪ ಜನ ಬಾರ್ಬೆಕ್ಯೂ ಎಲ್ಲ ರೆಡಿ ಮಾಡ್ತಾ ಇದ್ದಂಗೆ ನಾವು ಈಚೆ ಸೈಡಲ್ಲಿ ಲೂಡೋ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಬಾರ್ಬಿಕ್ಯೂ ರೆಡಿ ಆಗ್ತಿದ್ದಂಗೆ ಬಾರ್ಬಿಕ್ಯೂ ಹಾಗೇನೆ ಚಿಕನ್ ಸುಕ್ಕ ಎಲ್ಲದನ್ನು ಕೂಡ ನಾವು ಆಟಾಡ್ತಿರೋ ಟೇಬಲ್ಗೆನೆ ಸರ್ವ್ ಮಾಡ್ತಾ ಇದ್ರು. ಸೊ ನಾವು ತಿನ್ಕೊಂಡೆಲ್ಲ ಜಾಲಿಯಾಗಿ ಆಟಾಡ್ತಾ ಇದ್ವಿ. ಇದೇನು ಎಲ್ಲ ಖಾಲಿ ಆದ್ಮೇಲೆ ವಿಡಿಯೋ ಮಾಡ್ತಿದ್ದಾಳೆ ಅನ್ಕೋಬೇಡಿ, ನಮ್ಮದು ಒಂದು ಆಟ ಮುಗಿಯುವಾಗಲೇ ತುಂಬ ಲೇಟ್ ಆಗೋಗಿತ್ತು, ಎಲ್ಲರದ್ದು ಊಟ ಆಗಿತ್ತು, ನಾವು ಮಾತ್ರ ಸ್ವಲ್ಪ ಜನ ಬಾಕಿ ಇದ್ದಿದ್ದು. ಸೊ ಇದೆಲ್ಲ ಇವತ್ತಿನ ಫುಡ್ ಮೆನ್ಯು, ಚಿಕನ್ ಸುಕ್ಕ, ಬಾರ್ಬಿಕ್ಯೂ, ಬಿರಿಯಾನಿ, ಹಾಗೆ ಇದೆಲ್ಲ ನಾನ್ ವೆಜ್ ತಿನ್ನೋದವರಿಗೆ ವೆಜ್ ಫ್ರೈಡ್ ರೈಸ್ ಇತ್ತು, ಚಿಕನ್ ಸಾಂಬಾರು, ಹಾಗೇನೆ ಸೇಮಿಗೇನು ಇತ್ತು. ಎಲ್ಲರದ್ದು ಊಟ ಎಲ್ಲ ಆದಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮತ್ತೆ ಅಂತ್ಯಾಕ್ಷರಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಾರ್ಬಿಕ್ಯೂ ಒಂದು ಮಾತ್ರ ನಾವು ಅಲ್ಲಿ ಪ್ರಿಪೇರ್ ಮಾಡಿದ್ದು, ಅದನ್ನು ಬಿಟ್ಟು ಬೇರೆ ಐಟಮ್ಸ್ ಎಲ್ಲಾನು ಒಂದೊಂದು ಕಪಲ್ಸು ಒಂದೊಂದು ಅಡಿಗೆನ ಮಾಡಿ ತಗೊಂಡೋಗಿದ್ವಿ. ಸರಿ ಸರಿ ಸರಿ
ವಾಯ್ಸ್ ವಾಯ್ಸ್ ಕೇನಜಿ ವಾಗ್ ನಲಕಿಂತಜಿ ಏ ಕಿವ್ 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 ರಂಸೇಳ ಆಗಲೇ ಬಂತು ಎಂಕಿದೆ ಕುಮಾರ ಕಾಮಡಿಕಿದೆ ಕಿಶೋರ್ ಅವರಿಗೆ ಎಂತ ಅಧ್ಯಕ್ಷರ ತಗೊಂಡಿದ್ದೀರಿ ಎಂತ ಸಾಂಗ್ ಹಾಗೆ ಅಲ್ಲ ನಾವು ಹೂಬಣ್ಣ ಊಟ ಒಂದೊಂದು ಬಿಡಿ ನಿಮ್ಮ ಜೊತೆ ಮಾತು ಬಂತಲ್ಲೇ ವಿಷ ಲಾಸ್ಟ್ ಅದು ಪಲ್ಲವಿ ಪೂರ ಕಂಪ್ಲೀಟ್ ಈಗ ಎಲ್ಲ ಆದ್ಮೇಲೆ ನಾವು ಹಾಕಿರೋ ಕಸನೆಲ್ಲ ಕ್ಲೀನ್ ಮಾಡ್ತಾ ಇದೀವಿ. ಟಿಶ್ಯೂ ಪೇಪರ್ ಎಲ್ಲ ಅಲ್ಲಲ್ಲೇ ಹಾಕಿದ್ವಿ, ಅದನ್ನೆಲ್ಲ ಎತ್ತಿ ಈಗ ಒಂದು ಕವರ್ಗೆ ಹಾಕಿ ಇಡ್ತಾ ಇದ್ದೀವಿ. ಇದರಿಂದಾಗಿ ಬೆಳಿಗ್ಗೆ ಕ್ಲೀನ್ ಮಾಡೋರಿಗೂ ಈಸಿ ಆಗುತ್ತೆ, ಅವ್ರು ಬೆಳಿಗ್ಗೆ ಬಂದು ಜಸ್ಟ್ ಈ ಕವರ್ನ ಎತ್ಕೊಂಡೋದ್ರೆ ಆಯಿತು. ಅಲ್ಲಿ ಬೀಚ್ ಸೈಡಲ್ಲಿ ತುಂಬ ಜನ ಮೀನು ಹಿಡಿತಾ ಇದ್ರು, ನಾವು ಕೂಡ ಅವರು ಹೇಗೆ ಮೀನು ಹಿಡಿತಾ ಇದ್ದಾರೆ ನೋಡೋಣ ಅಂತ ಮತ್ತೆ ಬೀಚ್ ಸೈಡಿಗೆ ಬಂದಿದ್ದೀವಿ. ಸಾರಿ ಗಂಟೆ ಇವಾಗ 11:30 ಆಗಿದೆ. ಎಲ್ಲರೂ ಹೊರಡೋದಕ್ಕೆ ಅಂತ ಎಲ್ಲದನ್ನು ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ. ಈಗ ಉಳಿದಿರೋ ಟೇಬಲ್ ಚೇರ್ ಎಲ್ಲದನ್ನು ಕೂಡ ಮಡಚಿ ಇಡ್ತಾ ಇದ್ದಾರೆ. ಸೊ ಈ ಟೇಬಲ್ ನೋಡಿ ಎಷ್ಟೊಂದು ಕ್ಯಾರಿ ಫ್ರೆಂಡ್ಲಿ ಅಂತ, ಈ ಥರ ಸಣ್ಣದಾಗಿ ಮಡಚಿ ಎಲ್ಲಿಗೆ ಬೇಕು ಅಲ್ಲಿಗೆ ನೀವು ಕ್ಯಾರಿ ಮಾಡ್ಬೋದು. ನೀವೆಲ್ಲಾದರೂ ಟ್ರಿಪ್ ಎಲ್ಲ ಆಗಾಗ ಹೋಗ್ತಾ ಇದ್ರೆ ಇದಂತೂ ತುಂಬಾ ಯೂಸ್ಫುಲ್. ಅದಕ್ಕೋಸ್ಕರನೇ ಇದ್ರ ವಿಡಿಯೋ ಒಂದು ಮಾಡಿ ತೋರಿಸೋಣ ಅಂದ್ಕೊಂಡೆ. ಈಗ ಉಳಿದಿರೋ ಚೇರ್ಸು ಟೆಂಟು ಎಲ್ಲದನ್ನು ಕೂಡ ಹಾಗೇನೆ ಮಡಚಿ ತಗೊಂಡೋಗ್ತಾ ಇದ್ದೀವಿ.
ಈಗ ಎಲ್ಲದನ್ನು ಗಾಡೀಲಿ ಪ್ಯಾಕ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನೋಡಿ ಈ ಉಪನನ್ನು ಮದುವೆಯಾಗಿಯೂ ಮದುವೆ ಆಗದ ಇರುವ ಇಲ್ಲಿ ಯಾರು ಸಿಗ್ತಾರೆ, ಯಾರು ಸಿಗ್ತಾರೆ ಈ ರೀತಿಯ ಹ್ಯಾಂಡ್ಸಮ್ ಹುಡುಗ. ಬೈ ಬೈ. ಒಂದು ಮೊಟ್ಟೆ ಕತೆ.